ನೋಡಿ 108 ಕೋಟಿ ಅಲ್ಲ, ಈಗಾಗಲೇ ಐಶ್ವರ್ಯ ಶಿವಕುಮಾರ್ ಅವರು ಬಂದು ವಿಚಾರಣೆಗೆ ಹಾಜರಾಗಿ ವಿಚಾರಣೆಯಲ್ಲಿ ಆಸ್ತಿ ಮೌಲ್ಯ ಎಷ್ಟಕ್ಕೆ ರಿಜಿಸ್ಟರ್ ಮಾಡ್ಕೊಂಡಿದೀವಿ, ಯಾರ್ಯಾರು ಸಾಲ ಕೊಟ್ಟಿದ್ದಾರೆ. ನಾನು ಕೂಡ 7 ಕೋಟಿ ಕೊಟ್ಟಿದ್ದೀನಿ, ನನ್ನ ಸ್ನೇಹಿತರ ಹತ್ರ ಒಂದು 3 ಕೋಟಿ ಕೊಡಿಸಿದ್ದೀನಿ, ನಮ್ಮ ಅಣ್ಣ ಅಕೌಂಟಿಂದ ದುಡ್ಡು ಕೊಟ್ಟಿದ್ದಾರೆ, 20 ಕೋಟಿ 40 ಕೋಟಿ ಬ್ಯಾಂಕ್ ಲೋನ್ ತಗೊಂಡಿದ್ದೀವಿ, ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಅದನ್ನೇನು ಮುಚ್ಚಿಟ್ಟಿಲ್ಲ. ಲೋಕಾಯುಕ್ತದ ಚುನಾವಣೆ ಡಿ ಕೆ ಶಿವಕುಮಾರ್ ಅವರು ನಿಂತಹ ಸಂದರ್ಭದಲ್ಲೇ ಅದನ್ನು ಘೋಷಣೆ ಮಾಡಿದ್ದಾರೆ, 70 ಕೋಟಿ ರೂಪಾಯಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಅಂತ. 70 ಕೋಟಿಗೆ ಅದು ಇವತ್ತಿನ ವ್ಯಾಲ್ಯೂಯೇಷನ್ 108 ಕೋಟಿ ಅಂತ ಡಿಕ್ಲೇರ್ ಮಾಡಿದ್ದೀವಿ. ಅದರಲ್ಲೇನಿದೆ ಮುಚ್ಚುಮರೆಯನ್ನು ನಾವೇನು ಮಾಡ್ತಾ ಇಲ್ವಲ್ಲ, ಮಾಧ್ಯಮಗಳು ತಿಳ್ಕೊಂಡಂಗೋ ಅಥವಾ ಇಡಿಯವರು ತಿಳ್ಕೊಂಡಂಗೋ ಇದು ಮುಚ್ಚುವಂಥದ್ದಲ್ಲ. ಸೋರ್ಸ್ ಬಂದಿದೆ, ಯಾರಿಂದ ಸಾಲ ತಗೊಂಡಿದ್ದೀವಿ ಅವ್ರಿಗೆ ಸಾಲ ತೀರಿಸಬೇಕಾಗಿದೆ. ಬ್ಯಾಂಕ್ 40 ಕೋಟಿ ರೂಪಾಯಿ ಸಾಲ ಕೊಟ್ಟಿದೆ, ಬ್ಯಾಂಕಿಗೆ ಸಾಲ ತೀರ್ಸೋದು ಬೇಡವಾ? ಅವಳು ಇಂಜಿನಿಯರ್ ಅವ, ವಿದ್ಯಾಭ್ಯಾಸ ಮಾಡಿ ಎಂಟರ್ಪ್ರೈನರ್ ಆಗಬೇಕು ಅಂತಕ್ಕಂಥ ಆಸೆಯನ್ನು ವ್ಯಕ್ತಪಡಿಸಿದ್ಲು. ಸೊ ಹಾಗಾಗಿ ಅವ್ರಿಗೇನು ಬೇಕೋ ಅದನ್ನು ನಾವು ಆ ತಂದೆ ಆಗಿ ಕೆಲಸನ ಡಿ ಕೆ ಶಿವಕುಮಾರ್ ಅವರು ಎಲ್ಲ ರೀತಿಯ ಬೆಂಬಲವನ್ನು ಕೊಟ್ಟಿದ್ದಾರೆ. ಒಂದೇ 1 ರೂಪಾಯಿ ನಗದು ವ್ಯವಹಾರ ಅಲ್ಲಿ ಮಾಡಿಲ್ಲ, ಎಲ್ಲ ಎತ್ಕೊಂಬಂದ್ಬಿಟ್ಟು ದುಡ್ಡು ಹಾಕ್ಬಿಟ್ಟು ಏನೋ ಎತ್ಕೊಂಡು ಹೋಗೋಕೆ ಸಂಪೂರ್ಣವಾಗಿ ವೈಟ್ ಅಂಡ್ ಬ್ಲ್ಯಾಕ್ ಅಲ್ಲಿದೆ. 800 ಕೋಟಿ ನಾವೇ ಫೈಲ್ ಮಾಡಿದೀವಿ ರಿಟರ್ನ್ಸ್, ಅದನ್ನು ಹೊರತುಪಡಿಸಿ ತೋರಿಸ್ಲಿ, ಅದು ಏನಿದೆ ತೋರಿಸ್ಲಿ, ಅದನ್ನು ಹೊರತುಪಡಿಸಿ ಅಲ್ಲ, ನಾವೇನ್ ತೋರಿಸಿದೀವಿ ಅದನ್ನ ಅವ್ರು ನಮ್ಗೆ ಹೇಳ್ತಾ ಇದಾರೆ ಅಷ್ಟೇ, ಬೇರೆ ಏನು ಹೇಳ್ತಾ ಇಲ್ಲ. ಯಾರ್ಯಾರ್ದೋ ಆಸ್ತಿ ನಮ್ದಾಗಕ್ಕಾಗೋದಿಲ್ಲ. 83 ಸ್ಥಳಗಳಲ್ಲಿ ರೈಡ್ ಮಾಡಿದ್ದಾರೆ 57 ಜನ, 300 ಚಿಲ್ಲರೆ ಬ್ಯಾಂಕ್ ಅಕೌಂಟು, ನಮ್ಮ ಅಕೌಂಟೇ ನಾವು ಹ್ಯಾಂಡಲ್ ಮಾಡೋದಿಲ್ಲ, ಬೇರೆಯವ್ರ ಅಕೌಂಟ್ 300 ಅಕೌಂಟ್ ಎಲ್ಲಿಂದ ತರೋಣ? ಶರ್ಮಾ ಟ್ರಾನ್ಸ್ಪೋರ್ಟ್ ಅವ್ರ ಮನೆ ರೈಡ್ ಆಗಿದೆ, ಶರ್ಮಾ ಟ್ರಾನ್ಸ್ಪೋರ್ಟ್ ಅವ್ರಿಗೆ 150 ಬಸ್ ಇದೆ, 150 ಬಸ್ಸು ದಿನ 1-3-5 ಲಕ್ಷ ರೂಪಾಯಿ ಕಲೆಕ್ಷನ್ ಆಗುತ್ತೆ. ಯಾರು ಕ್ರೆಡಿಟ್ ಕಾರ್ಡ್ ಇಟ್ಕೊಂಡಿಲ್ಲ, ಎಲ್ಲ ಕಾಸು ಕೊಟ್ಟೆ ಹೋಗೋದು, ಅವರೆಲ್ಲ ಎತ್ಕೊಂಡೋಗಿ ಅಕೌಂಟ್ ಯಾರ ಅಕೌಂಟ್ಗೆ ಹಾಕ್ಬೇಕು? ಅವ್ರ ಅಕೌಂಟ್ಗೆ ಹಾಕ್ಬೇಕು, ಹೌದಲ್ವಾ? ಇನ್ನೊಬ್ರದ್ದು ಯಾರ್ದೋ 150-30 ಲಿಕ್ಕರ್ ಬಿಸ್ನೆಸ್ ಇದೆ, 30-40 ವೈನ್ ಸ್ಟೋರ್ಸ್ ಇದೆ, ಎವ್ರಿ ಡೇ ವೈನ್ ಸ್ಟೋರ್ಗೆ ಹೋಗೋರು ಯಾರು? ಎಲ್ಲ ಕಾಸು ಕೊಟ್ಬಿಟ್ಟು ಹೋಯ್ತಾರ, ಕ್ರೆಡಿಟ್ ಕಾರ್ಡ್ ಕೊಟ್ಬಿಟ್ಟು ಹೋಯ್ತಾರ, ಚೆಕ್ ಕೊಟ್ಬಿಟ್ಟು ಹೋಯ್ತಾರ, ಕಾಸು ಕೊಟ್ಬಿಟ್ಟು ಹೋಯ್ತಾರೆ. ಆ ಕಾಸು ಕೊಟ್ಟಿದ್ದು ಎಲ್ಲಿ ಹೋಗುತ್ತೆ? ಅವ್ರ ಅಕೌಂಟ್ಗೆ ಹೋಗುತ್ತೆ. ಅವರದ್ದು ನಾ MSIL ತಗೋಬೇಕು ಅಂತ ಅಂತಂದ್ರೆ ಡೆಪಾಸಿಟ್ ಮಾಡಬೇಕು, ಡೆಪಾಸಿಟ್ ಕ್ಯಾಶ್ ಡೆಪಾಸಿಟ್ ಮಾಡಬೇಕು, ಕ್ಯಾಶಿಂದ ಅವರು ಮೆಟೀರಿಯಲ್ನ ಡ್ರಾ ಮಾಡಬೇಕು. ಎಲ್ಲ ಆಸ್ತಿನೂ ಡಿ ಕೆ ಶಿವಕುಮಾರ್ದು ಆಗೋದಿಲ್ಲ, ನೀವೆಲ್ಲ ನಮ್ಮ ಜೊತೆ ಸ್ನೇಹಿತರು ಅಂತ ಅಂದಿದ ತಕ್ಷಣ ನಮ್ಮ ಆಸ್ತಿ ಆಗೋಕ್ಕಾಗೋದಿಲ್ಲ. ಅನವಶ್ಯಕವಾದಂಥ ಗೊಂದಲಗಳನ್ನು ಈ ರಾಷ್ಟ್ರದ ಜನರ ಮುಂದೆ ಇಡ್ತಾ ಇದ್ದಾರೆ. ಇದಕ್ಕೆ ತಕ್ಕ ಉತ್ತರವನ್ನು ಮುಂದಿನ ದಿನಗಳಲ್ಲಿ ಕೊಡ್ತೇವೆ. ಇದು ಬೇಲ್ ಅಪ್ಲಿಕೇಶನ್ ಆಗಿರೋದ್ರಿಂದ ಬೇಲ್ಗೆ ಸಂಬಂಧಪಟ್ಟಂತ ಚರ್ಚೆ ನಡೀತಾ ಇದೆ, ಕಾನೂನಾತ್ಮಕವಾದಂಥ ಚರ್ಚೆ ನಡೀತಾ ಇದೆ. ಧನ್ಯವಾದಗಳು.